बेळगाव जिल्ह्यासाठी मंजूर झालेल्या कोविड-19 रुग्णांच्या घशातील द्रवाची तपासणी करण्याच्या नूतन प्रयोगशाळेचे जिल्हा पालकमंत्री जगदीश शेट्टर यांनी फीत कापून उद्घाटन केले आहे. बेळगाव जिल्ह्यातील कोरोना संशयितांच्या घशातील द्रवाची तपासणी आता बेळगावातच होणार आहे. इंडियन काउन्सिल ऑफ मेडिकल रिसर्च संस्थेच्या शाखेत ही तपासणी होईल. त्यासाठी आवश्यक ती पूर्वतयारी झाली आहे. आरोग्य विभागाने घेतलेला संशयितांच्या घशातील द्रव या नव्या प्रयोगशाळेत पाठवण्यात येणार आहे. द्रव पाठवल्यानंतर 16 तासात त्याचा अहवाल प्राप्त होणार आहे. त्यामुळे जिल्ह्यातील कोरोना संशयितांच्या तपासणीचा वेग वाढणार आहे. जिल्ह्यात कोरोना बाधितांची संख्या झपाट्याने वाढू लागल्यानंतर बेळगावातच प्रयोगशाळा सुरू करण्याचा निर्णय प्रशासनाने घेतला आहे. त्यासाठी ICMR नेहरू नगर मधील प्रयोगशाळेची निवड झाली आहे. त्याबाबतच्या प्रस्तावाला ICMR 16 मार्च रोजी मान्यता दिली होती व गुरुवारी शहरातील नेहरू नगरातील केले हॉस्पिटल जवळ असलेल्या भारत सरकारच्या आरोग्य संशोधन आरोग्य आणि कुटुंब कल्याण विभागाच्या ICMR नॅशनल हेरिटेज इन्स्टिट्यूट ऑफ हेल्थ रिसर्चच्या आवारात कोविड-19 रुग्णांच्या घशातील द्रवाची तपासणी करण्याची नूतन प्रयोगशाळा सुरू करण्यात आली आहे. बेळगावचे जिल्हा पालकमंत्री जगदीश शेट्टर यांनी फीत कापून या प्रयोगशाळेचे उद्घाटन केले. तसेच आवश्यक ते साहित्य तातडीने पुरवण्याची ग्वाहीही यावेळी त्यांनी दिली आहे. ಆಮೇಲೆ ಲ್ಯಾಬದ್ದು ನಾವು ಮೊನ್ನೆ ವಿಸಿಟ್ ಮಾಡಿದ್ವಿ. ನಾನು ಹೇಳಿದೆ ಬುಧವಾರದಿಂದ ಚಾಲು ಆಗ್ತದೆ ಅಂತೇಳಿ. ಅದು ಬುಧವಾರದಿಂದ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸ್ಯಾಂಪಲ್ಸ್ ಹೋಗ್ತಾ ಇದ್ದಾವೆ. ಮೋರ್ ದೆನ್ 80-90 ಸ್ಯಾಂಪಲ್ಸನ್ನು ಇಮಿಡಿಯೇಟ್ಲಿ ಟೆಸ್ಟ್ ಮಾಡಬಹುದಂಥದ್ದು ಇವತ್ತು ಚಾಲೆಂಜ್ ಸಿಕ್ಕಿದೆ. ಅದಕ್ಕೂ ಹೋಗಿ ಉದ್ಘಾಟನೆ ನಾವು ಮಾಡ್ಕೊಂಡ್ಬಂದಿವಿ. ಯಾವುದೂ ನೋಡಿ ಕಂಟೈನ್ಮೆಂಟ್ ಏರಿಯಾದಲ್ಲಿ ಏನಿದೆ ಆ ವ್ಯವಸ್ಥೆ ಮುಂದುವರೆದಿದೆ. ಈಗ ನಿನ್ನೆ ನಾವು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಏನೊಂದು ನಾವೆಲ್ಲ ಸಚಿವರು ಸೇರಿ ಒಂದು ಸಭೆಯನ್ನು ಮಾಡಿ ನಿರ್ಧಾರ ಮಾಡಿದ್ವಿ. ಅದರಲ್ಲಿ ಕೇಂದ್ರ ಸರ್ಕಾರ ಏನೋ ಗೈಡ್ಲೈನ್ಸ್ ಕೊಟ್ಟಿದೆ. ಎಸೆನ್ಷಿಯಲ್ ಇಂಡಸ್ಟ್ರಿ ಮಾಡುವಂಥದ್ದು ಗ್ರಾಮೀಣ ಭಾಗದಲ್ಲಿ ಇವತ್ತು ಹಲವಾರು ಕಟ್ಟಡ ಕಾಮಗಾರಿ, ಇರಿಗೇಷನ್ನು, PWD ಇಲಾಖೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಇವೆಲ್ಲ ಆ್ಯಕ್ಟಿವಿಟೀಸ್ ಏನು ಚಾಲು ಮಾಡಬೇಕು ಅದಕ್ಕೆ ವಿತ್ ಸಮ್ ಕಂಡೀಷನ್ಸ್ ಚಾಲನೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸು ಮತ್ತು ರಾಜ್ಯ ಸರ್ಕಾರವು ಅದಕ್ಕೆ ಪೂರಕವಾದಂಥ ಗೈಡೆನ್ಸ್ ಮುಖಾಂತರ ಇದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅಂದರೆ ಇವತ್ತೇನು ಕಂಪ್ಲೀಟ್ ಲಾಕ್ಡೌನ್ ಇದೆ 3ನೇ ತಾರೀಕುವರೆಗೆ. ಆ ಲಾಕ್ಡೌನ್ ಮುಖಾಂತರ ಒಂದು ಡಿಸಿಪ್ಲಿನ್ ತರಬೇಕು, ಒಂದು ಸ್ವಯಂ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಆ ಕರೋನಾ ನಿಗ್ರಹ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇದರ ಜೊತೆಗೆ ಈ ಕೈಗಾರಿಕೆಗಳು ಮತ್ತು ಡೆವಲಪ್ಮೆಂಟ್ ವರ್ಕ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡುವ ಮುಖಾಂತರ ಆರ್ಥಿಕ ಆ್ಯಕ್ಟಿವಿಟೀಸ್ನು ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಈ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಅದರಿಂದ ಒಂದು ಎಕನಾಮಿನೂ ಡೆವಲಪ್ ಆಗುವಂಥದ್ದು, ಕಾರ್ಮಿಕರಿಗೆ ಉದ್ಯೋಗ ಸಿಗುವಂಥದ್ದು ಮತ್ತು ಜೀವನಾಡಿಯಂಥ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಗೂಡ್ಸು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಈ ಕಿರಾಣಿ ನೀವು ಟ್ರಾನ್ಸ್ಪೋರ್ಟೇಷನ್ ಅಲೋ ಮಾಡಲಿಲ್ಲ ಅಂದರೆ ನಮಗೆ ನಾಳೆ ಕಿರಾಣಿ ಸಿಗುವುದು ಸ್ಕೇರ್ಸಿಟಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಆ ವ್ಯವಸ್ಥೆಯೂ ತರ್ತಾ ಇದೆ. याआधी बेळगावमधील संशयितांच्या घशातील द्रव तपासणीसाठी हुबळी व शिमोग्याला पाठवले जात होते, त्यामुळे अहवाल मिळण्यासही विलंब होत होता. मात्र आता बेळगावमध्ये ICMR सुरू करण्यात आलेल्या या प्रयोगशाळेमुळे कोरोना रुग्णांचा अहवाल लवकर येणार आहे. सोमप्पा मलकनावर, KNN सिटी न्यूज, बेळगाव.